ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 152. ಈ ರೀತಿಯಲ್ಲಿ ದೇವರಿಂದ ದೂರವಾಗಿ ಮತ್ತು ಎಲ್ಲಾ ರಾಷ್ಟ್ರಗಳಲ್ಲಿ ಚೆದುರಿರುವ ಅವರ ಸಂಗಡಿಗರಿಂದ ಅಗಲಿಸಲ್ಪಟ್ಟು ಅವರ ದಾರುಣ ಪರಿಸ್ಥಿತಿಯು ದುಃಖಕರವೂ ಕನಿಕರ ಪಡುವಂಥದ್ದು ಆಗಿತ್ತು. ಪೋಪ್ನ ನಿಷ್ಕರುಣೆಯುಳ್ಳ ತೊಂದರೆಗಳಿಂದ ಅವರು ಏಸುವಿನ ಭಕ್ತರೊಡನೆ ಮತ್ತು ಹತಸಾಕ್ಷಿಗಳೊಡನೆ ಸಮಾನವಾಗಿ ಕಷ್ಟವನ್ನನುಭವಿಸಿದರು. ಕ್ರೈಸ್ತರು ಕ್ರಿಸ್ತ ವಿರೋಧಿಯನ್ನು ತಿರಸ್ಕರಿಸಿದ್ದರಿಂದ ಯಹೂದ್ಯರು ಕ್ರಿಸ್ತನನ್ನೂ ಕ್ರಿಸ್ತ ವಿರೋಧಿಯನ್ನೂ ಇಬ್ಬರನ್ನೂ ತಿರಸ್ಕರಿಸಿದ್ದರಿಂದ ಕಿರುಕುಳವನ್ನನುಭವಿಸಿದರು. ಸುವಾರ್ತೆಯನ್ನು ಮತ್ತು ವಿಮೋಚಕನನ್ನು ನಿರಾಕರಿಸಿದ ರಾಷ್ಟ್ರೀಯ ಅಪರಾಧಕ್ಕೆ ಶಿಕ್ಷೆಯಾಗಿ ಈ ವ್ಯಥೆಗಳನ್ನು ತೊಂದರೆಗಳನ್ನು ದೇವರು ಅನುಮತಿಸಿದ್ದರಿಂದ, ಪರಂತು ಆತನು ಸೂಕ್ತ ಸಮಯದಲ್ಲಿ ಅವರಿಗೆ ಆತನ ವಾಗ್ದಾನಗಳಲ್ಲಿ ಇರುವ ಅವರ ನಂಬಿಕೆಯ ದೃಢತೆಯ ಬಹುಮಾನವನ್ನು ನೀಡುವವನಾಗಿದ್ದಾನೆ. ಇದನ್ನು ಅವರು ಇಷ್ಟೊಂದು ದೀರ್ಘಕಾಲ ನಿಷ್ಠಾಪೂರ್ವಕವಾಗಿ ಹಿಡಕೊಂಡಿದ್ದಾರೆ. ದೇವರು ಅವರ ಅಹಂಕಾರ ಮತ್ತು ಕಠಿಣ ಹೃದಯದ ಬಗ್ಗೆ ಮೊದಲೇ ತಿಳಿಸಿದ್ದನು. ಅದನ್ನು ಅವರ ಮೇಲೆ ಬರಲಿರುವ ಕೇಡುಗಳನ್ನೆಲ್ಲ ಮುಂತಿಳಿಸಿದ್ದನು ಮತ್ತು ಕಡಿಮೆಯಲ್ಲದ ತೀಕ್ಷ್ಣ ರೂಪದಲ್ಲಿ ಅವರ ಕುರುಡುತನದ ಹೋಗಲಾಡುವಿಕೆಯನ್ನು ಮತ್ತು ಅಬ್ರಹಾಮನಿಗೆ ಬಹಳ ಹಿಂದೆಯೇ ಮಾಡಿದ್ದ ಒಬ್ಬರ ನಂತರ ಒಬ್ಬ ಪವಿತ್ರ ಪ್ರವಾದಿಗಳಿಗೆ ಪುನರುಚ್ಚರಿಸಲ್ಪಟ್ಟ ಅವರ ಭೂಲೋಕದ ಎಲ್ಲಾ ವಾಗ್ದಾನಗಳು ನೆರವೇರುವುದನ್ನು ಆತನು ಮುಂತಿಳಿಸಿದ್ದನು. ದೇವರು ಇಸ್ರಾಯೇಲ್ಯರಿಗೆ ನೀಡಿದ ಆತನ ಕೃಪೆಯ ಪುನರುತ್ಥಾಪನೆ ವಾಗ್ದಾನಗಳು ನೆರವೇರುವ ಕಾಲವು ಸಮೀಪಿಸುತ್ತಿರುವಾಗ ಅದಕ್ಕಾಗಿ ಸಿದ್ಧತೆಗಳನ್ನು ಮಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಪ್ರಸ್ತುತ ಶತಮಾನದೊಳಗೆ ಸೋಸುವ ಮತ್ತು ಪ್ರತ್ಯೇಕಗೊಳಿಸುವ ಪ್ರಕ್ರಿಯೆಯು ಅವರಲ್ಲಿ ನೆರವೇರುತ್ತದೆ. ಅವರನ್ನು ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕವಲ್ಲದ ಯಹೂದ್ಯರ ಎರಡು ವರ್ಗಗಳನ್ನಾಗಿ ವಿಭಾಗಿಸಲಾಗುತ್ತದೆ. ಮೊದಲನೆಯವರು ಇನ್ನೂ ದೇವರ ವಾಗ್ದಾನಗಳನ್ನು ಹಿಡಕೊಂಡಿದ್ದಾರೆ ಮತ್ತು ದೇವರು ಚಿಯೋನಿಗೆ ಸಿದ್ಧಪಡಿಸಿರುವ ಕೃಪಾಕಾಲವು ಬರುತ್ತದೆ ಎಂಬ ನಿರೀಕ್ಷೆಯನ್ನು ಇನ್ನೂ ಸಹ ಇಟ್ಟುಕೊಂಡಿದ್ದಾರೆ. ಎರಡನೆಯವರು ವ್ಯಕ್ತಿಗಳ ದೇವರ ಮೇಲಿನ ವಿಶ್ವಾಸವನ್ನು ಅಬ್ರಹಾಮನಿಗೆ ನೀಡಿದ ವಾಗ್ದಾನಗಳ ಮೇಲಿನ ವಿಶ್ವಾಸವನ್ನು ಕಳಕೊಳ್ಳುತ್ತಿದ್ದಾರೆ. ಲಿಬರಲ್ ಪಕ್ಷದ ಸಿದ್ಧಾಂತಗಳ ಕಡೆಗೆ, ಉದಾರವಾದ ವಿಚಾರವಾದದ ಕಡೆಗೆ ಮತ್ತು ಧರ್ಮ ವಿರೋಧಿ ಕಡೆಗೆ ಗೊತ್ತು ಗುರಿ ಇಲ್ಲದಂತೆ ಕೊಚ್ಚಿಕೊಂಡು ಹೋಗುತ್ತಿದ್ದಾರೆ. ಮೊದಲನೆಯ ಸಂಪ್ರದಾಯಿಕರಲ್ಲಿ ಹೆಚ್ಚಿನವರು ಬಡವರು ಮತ್ತು ಶೋಷಣೆಗೊಳಗಾದವರು ಯಹೂದ್ಯರು ಇವರೂ ಸಹ ಇದ್ದಾರೆ. ಮಾತ್ರವಲ್ಲದೆ ಕೆಲವರು ಹಣವಂತರು ವಿದ್ಯಾವಂತರು ಸಾಂಪ್ರದಾಯಿಕವಲ್ಲದವರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಎರಡನೆಯವರು ಹಲವೊಮ್ಮೆ ವರ್ತಕರು ಲೇವಾದೇವಿ ಮಾಡುವವರು ಸಂಪಾದಕರು ಮುಂತಾದವರು ಆಗಿದ್ದರು. ಹೆಚ್ಚು ಪ್ರಭಾವಿಗಳು ಗೌರವಾನ್ವಿತ ವ್ಯಕ್ತಿಗಳು ಆಗಿದ್ದಾರೆ. ನಾನು ಸತ್ಯವೇದ ಮತ್ತು ಸಮರ್ಪಕವಾಗಿ ನಂಬುವುದೇನೆಂದರೆ ದೇವರು ಸೃಷ್ಟಿಕರ್ತನು, ತನ್ನ ಸೃಷ್ಟಿಯ ಎಲ್ಲವುಗಳನ್ನು ಪರಿಪಾಲಿಸುವಾತನು ಮತ್ತು ಉಂಟು ಮಾಡುವವನು ಆಗಿದ್ದಾನೆ ಎಂದು ಸಾಂಪ್ರದಾಯಿಕ ಯಹೂದ್ಯರ ವಿಶ್ವಾಸದ ಮಾತುಗಳು ಇವಾಗಿವೆ. ಎರಡನೆಯದಾಗಿ ಸೃಷ್ಟಿಕರ್ತನು ಒಬ್ಬನೇ, ಆತನು ಮಾತ್ರವೇ ಈಗಲೂ ಯಾವಾಗಲೂ ನಮ್ಮ ದೇವರಾಗಿದ್ದಾನೆ. ಮೂರನೆಯದಾಗಿ ಸೃಷ್ಟಿಕರ್ತನು ಭೌತಿಕವಾದವನಲ್ಲ, ಯಾವುದೇ ದೈಹಿಕ ಗುಣಲಕ್ಷಣ ಉಳ್ಳವನಾಗಿದ್ದಾನೆಂದು ಗ್ರಹಿಸಲಾಗದು ಮತ್ತು ಯಾವುದೇ ದೈಹಿಕ ಮೂಲ ವಸ್ತುವನ್ನು ಆತನಿಗೆ ಹೋಲಿಸಲಾಗದು. ನಾಲ್ಕನೆಯದಾಗಿ ಆತನಿಗಿಂತ ಮೊದಲು ಏನೂ ಇದ್ದಿಲ್ಲ ಮತ್ತು ಆತನು ಸದಾಕಾಲಕ್ಕೂ ಇರುವಾತನಾಗಿದ್ದಾನೆ. ಐದನೆಯದಾಗಿ ಆತನನ್ನು ಮಾತ್ರವೇ ಆರಾಧಿಸತಕ್ಕದ್ದು, ಬೇರೆ ಯಾರನ್ನೂ ಆರಾಧಿಸಕೂಡದು. ಆರನೆಯದಾಗಿ ಪ್ರವಾದಿಗಳ ಎಲ್ಲಾ ಮಾತುಗಳನ್ನು ಸತ್ಯವಾದುವುಗಳೇ ಎಂದು. ಏಳನೆಯದಾಗಿ ಮೋಶೆಯ ಪ್ರವಾದನೆಗಳು ಸತ್ಯವಾಗಿವೆ. ಆತನ ಹಿಂದೆ ಜೀವಿಸಿದ ಮತ್ತು ಮುಂದೆ ಜೀವಿಸಲಿರುವ
ಎಲ್ಲಾ ಬುದ್ಧಿವಂತ ಮನುಷ್ಯರಲ್ಲಿ ಆತನೇ ಮುಖ್ಯವಾದವನಾಗಿದ್ದಾನೆ. ಅಂತಹ ಕೀರ್ತಿವಂತ ಮತ್ತು ಯೋಗ್ಯ ಪಾತ್ರದ ಬಗ್ಗೆ ಅವರ ಈ ಮಿತಿಮೀರಿದ ಅಂದಾಜಿಗಾಗಿ ನಾವು ಅವರನ್ನು ಕ್ಷಮಿಸಬಹುದು. ಎಂಟನೆಯದಾಗಿ, ನಮ್ಮ ಕೈಯಲ್ಲಿರುವ ಎಲ್ಲ ಧರ್ಮಶಾಸ್ತ್ರವು ನಮ್ಮ ದೇವರಿಂದಲೇ ನಮ್ಮ ಒಡೆಯನಾದ ಮೋಶೆಗೆ ನೀಡಲ್ಪಟ್ಟವುಗಳು. ಒಂಬತ್ತನೆಯದಾಗಿ, ಈ ಧರ್ಮ ನಿಯಮಗಳನ್ನು ಮತ್ತು ದೇವರಿಂದ ಕೊಡಲ್ಪಡುವ ಬೇರೆ ಯಾವ ಧರ್ಮ ನಿಯಮಗಳನ್ನು ಎಂದಿಗೂ ಬದಲಾಯಿಸಕೂಡದು. ಹತ್ತನೆಯದಾಗಿ, ದೇವರು ಮನುಷ್ಯರ ಎಲ್ಲ ಆಲೋಚನೆಗಳನ್ನು ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಪ್ರವಾದನೆಯಲ್ಲಿ ಬರೆದಿರುವಂತೆ ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸಿದವನು ಆತನೇ. ಕೀರ್ತನೆ 33:15 ಎಂಬುವಂಥದ್ದೇ.